ನಮಸ್ಕಾರ ವೀಕ್ಷಕರೇ, ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನಲ್ಲಿ ತಮಗೆಲ್ಲರಿಗೂ ಸ್ವಾಗತ. ನಾನು ತೌಸಿ. ಉತ್ತರೆಯಲ್ಲಿ ನೋಂದಣಿಯಾಗಿದ್ದ ವಕ್ಫ್ ಜಮೀನನ್ನು ಚರ್ಚನ್ ತಹಶೀಲ್ದಾರರು ತಿದ್ದುಪಡಿ ಮಾಡಿ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಎಂದು ಖಂಡಿಸಿ ವಿಜಯಪುರ ನಗರದ ವಕ್ಫ್ ಬೋರ್ಡ್ ಕಚೇರಿಯ ಎದುರು ಟಾಕಳಿ ಗ್ರಾಮದ ಅಂಜುಮನ್ ಕಮಿಟಿಯ ಸದಸ್ಯರು ಧರಣಿ ಸತ್ಯಾಗ್ರಹ ಮಾಡಿದರು. ಇನ್ನು ವಕ್ಫ್ ಜಮೀನನ್ನು ಕಬ್ಜಾ ಮಾಡಿರುವ ವ್ಯಕ್ತಿಗಳ ಬಳಿ ಚರ್ಚನ್ ತಹಶೀಲ್ದಾರ್ ಎಚ್ ಎನ್ ಶಿರಹಟ್ಟಿ ಲಂಚವನ್ನು ತೆಗೆದುಕೊಂಡು ತಿದ್ದುಪಡಿ ಮಾಡಿ ಆದೇಶ ಮಾಡಿದ್ದಾರೆಂದು ಅಬ್ದುಲ್ ರಜಾಕ್ ಪಾಟೀಲ್ ಆರೋಪಿಸಿದರು. ನಗರದಲ್ಲಿ ಮಾಧ್ಯಮಗಳೊಟ್ಟಿಗೆ ಮಾತನಾಡಿದ ಅವರು, ಚರ್ಚನ್ ತಾಲೂಕಿನ ಟಾಕಳಿ ಗ್ರಾಮದ ಸರ್ವೆ ನಂಬರ್ 37 ವಕ್ಫ್ ಜಮೀನವಿದ್ದು, ವಕ್ಫ್ 1973 ಆದೇಶದ ಪ್ರಕಾರ ಜಿಲ್ಲಾಧಿಕಾರಿಗಳು ಮತ್ತು ವಕ್ಫ್ ಅಧಿಕಾರಿಗಳು ಇವರೆಲ್ಲರೂ ಕೂಡಿ ಪಹಣಿ ಉತಾರಿಯಲ್ಲಿ 11 ನಂಬರ್ ಕಾಲಂದಲ್ಲಿ ವಕ್ಫ್ ಜಮೀನು ಅಂತ ನೋಂದಣಿ ಮಾಡಲು ಆದೇಶ ಮಾಡಿದರು. ಆ ಪ್ರಕಾರ ಸರ್ವೆ ನಂಬರ್ 37 ಪಹಣಿ ಉತಾರಿಯ ಕಾಲಂ ನಂಬರ್ 11 ವಕ್ಫ್ ಜಮೀನು ಅಂತ ನೋಂದಣಿಯಾಗಿತ್ತು. ಆದರೆ ಚರ್ಚನ್ ತಹಶೀಲ್ದಾರ್ ಕಾನೂನು ಉಲ್ಲಂಘನೆ ಮಾಡಿ ಜಿಲ್ಲಾಧಿಕಾರಿಗಳ ಆದೇಶ ಮೀರಿ ಕಬ್ಜಾ ಮಾಡಿರುವ ವ್ಯಕ್ತಿಗಳ ಬಳಿ ಲಂಚವನ್ನು ಪಡೆದು ಪಹಣಿ ಉತಾರಿಯಲ್ಲಿ ನೋಂದಣಿಯಾಗಿದ್ದ 11 ನಂಬರ್ ಕಾಲಂದಲ್ಲಿ ತಿದ್ದುಪಡಿ ಮಾಡಿ ಆದೇಶ ಮಾಡಿದ್ದಾರೆ. ಮುಂಬರುವ 8-10 ದಿನಗಳಲ್ಲಿ ಇವರ ಮೇಲೆ ಕ್ರಮ ತೆಗೆದುಕೊಂಡು ಒಂದು ವಕ್ಫ್ ಜಮೀನನ್ನು ಉಳಿಸಲು ಪ್ರಯತ್ನ ಮಾಡಬೇಕು. ಅಲ್ಲದೆ ನಾವು ಟಾಕಳಿ ಗ್ರಾಮಸ್ಥರು ಬೃಹತ್ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಚರ್ಚನ್ ತಾಲೂಕಿನ ಟಾಕಳಿ ಗ್ರಾಮದ ನಿವಾಸಿಯಾದ ನಾನು ಅಬ್ದುಲ್ ರಜಾಕ್ ಪಾಟೀಲ್ ಟಾಕಳಿ, ನಮ್ಮ ಟಾಕಳಿ ಗ್ರಾಮದ ಸರ್ವೆ ನಂಬರ್ 37 ವಕ್ಫ್ ಜಮೀನು ಇದ್ದು, ವಕ್ಫ್ 1973 ಗೆಜೆಟ್ ಆದೇಶ ಪ್ರಕಾರ ಜಿಲ್ಲಾಧಿಕಾರಿಗಳು ಮತ್ತು ವಕ್ಫ್ ವಕ್ಫ್ ಅಧಿಕಾರಿಗಳು ಇವರೆಲ್ಲರೂ ಕೂಡಿ ಪಹಣಿ ಉತಾರೆಯಲ್ಲಿ 11 ನಂಬರ್ ಕಾಲಂದಲ್ಲಿ ವಕ್ಫ್ ಜಮೀನು ಅಂತ ನೋಂದಣಿ ಮಾಡಲು ಆದೇಶ ಮಾಡಿದ್ದರು. ಆ ಪ್ರಕಾರ ಸರ್ವೆ ನಂಬರ್ 37 ವಕ್ಫ್ ಜಮೀನು ಅಂತ ಸರ್ವೆ ನಂಬರ್ 11 ನಂಬರ್ ಕಾಲಂದಲ್ಲಿ ವಕ್ಫ್ ಜಮೀನು ಅಂತ ನೋಂದಣಿಯಾಗಿತ್ತು. ಆದರೆ ಚರ್ಚನ್ ತಹಶೀಲ್ದಾರರು ಕಾನೂನು ವಿರುದ್ಧ ಉಲ್ಲಂಘನೆ ಮಾಡಿ ಜಿಲ್ಲಾಧಿಕಾರಿಗಳ ಆದೇಶವನ್ನು ಮೀರಿ ವಕ್ಫ್ ಅಧಿಕಾರಿಗಳ ಆದೇಶವನ್ನು ಮೀರಿ ಕಬ್ಜಾ ಮಾಡಿರುವಂಥ ವಕ್ಫ್ ಜಮೀನು ವ್ಯಕ್ತಿಗಳ ಬಳಿಯಿಂದ ಲಂಚವನ್ನು ತೆಗೆದುಕೊಂಡು ಪಹಣಿ ಉತಾರೆಯಲ್ಲಿ ನೋಂದಣಿಯಾಗಿದ್ದ 11 ನಂಬರ್ ಕಾಲಂದಲ್ಲಿ ತಿದ್ದುಪಡಿ ಮಾಡಿ ಆದೇಶ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಸಾರ್ವಜನಿಕರು, ಟಾಕಳಿ ಗ್ರಾಮದ ಸಾರ್ವಜನಿಕರೆಲ್ಲರೂ ಕೂಡಿ ತಹಶೀಲ್ದಾರ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಂಥೇಳಿ ವಕ್ಫ್ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಮತ್ತು ಅದರಂತೆ 54 ಇನ್ಕ್ವೈರಿ ಬೆಂಗಳೂರು ವಕ್ಫ್ ನ್ಯಾಯಾಲಯದಲ್ಲಿ 4 ವರ್ಷವಾಯಿತು, ಇನ್ನೂ ನಿಧಾನಗತಿಯಲ್ಲಿ ಯಾವುದೇ ಆದೇಶವಾಗಿಲ್ಲ. ಆದಷ್ಟು ಬೇಗನೆ ಆದೇಶವನ್ನು ಮಾಡಬೇಕಾಗಿ ವಕ್ಫ್ ಅಧಿಕಾರಿಗಳಿಗೆ ನಾವು ಬೇಡಿಕೆಯನ್ನು ಸಲ್ಲಿಸಿದ್ದೇವೆ. ಇನ್ನು ಈ 8 ದಿವಸದಲ್ಲಿ ಯಾವುದೇ ತಾವು ವಕ್ಫ್ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳೆಂದರೆ ನಾವು ಸಾರ್ವಜನಿಕರೆಲ್ಲರೂ ಕೂಡಿ ಬೃಹತ್ ಪ್ರತಿಭಟನೆ 8 ದಿವಸದಲ್ಲಿ ನಾವು ಮಾಡಲಿದ್ದೇವೆ. ಆದ ಕಾರಣ ತಾವು ಜಿಲ್ಲಾಧಿಕಾರಿಗಳು ಮತ್ತು ವಕ್ಫ್ ಅಧಿಕಾರಿಗಳು ಎಲ್ಲರೂ ಕೂಡಿ ವಕ್ಫ್ ಜಮೀನನ್ನು ಒಂದು ಉಳಿಸುವಂಥ ಪ್ರಯತ್ನ ಮಾಡಬೇಕಂಥೇಳಿ ನಾವು ಟಾಕಳಿ ಗ್ರಾಮದ ಸಾರ್ವಜನಿಕರ ವಿನಂತಿ ಮನವಿ. ಯಾವಾಗ ಮಾಡಿದ್ರು ತಹಶೀಲ್ದಾರ? ತಹಶೀಲ್ದಾರ್ ಸರ್ ಒಂದು 6 ತಿಂಗಳಾಯ್ತು ಮಾಡಿ ಸರ್. ನೀವು ಇವತ್ತು ಬಂದಿರಲ್ಲ ಇಲ್ಲಿ? ಇಲ್ಲ ಸರ್, ನಾವು ಹಾಗೆ ನಾವು ವಕ್ಫ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಮನವಿ ಕೊಳ್ಳುತ್ತೇವೆ ಸರ್. ಇದು ಎಸಿಗೂ ಹೇಳಿದೆ ಸರ್, ಇಂಡಿಯಾ ಉಪವಿಭಾಗಾಧಿಕಾರಿಗಳಿಗೆ ಯಾವುದೇ ಕ್ರಮ ಅವ್ರು ತಗೊಳ್ಳಲಾಗತ್ತೆ ಸರ್. ಯಾಕೆ ಅಂತ ಇಲ್ಲ ಸರ್, ಅವ್ರು ಏನದು ನಾವು ಕಾನೂನು ಕ್ರಮ ಕೈಗೊಳ್ತೀವಿ, ನಾವು ನೋಡ್ತೀವಿ ಅಂಥೇಳಿ ನಿಧಾನಗತಿಯಲ್ಲಿ ಪ್ರಗತಿ ಯಾವುದೇ ಕೆಲಸ ಮಾಡಲ್ಲ ಯಾರು ಸರ್. ಆದರೆ ಅದು ಎಷ್ಟು ಎಕರೆ? ಅದು ಟೋಟಲ್ 25 ಎಕರೆ ಜಮೀನು ಸರ್. ಎಷ್ಟು ವರ್ಷದ ಅಂಜುಮನ್ ಕಮಿಟಿ ಸರ್? ಅದು 1973 ಹಿಡಿದು ಸರ್, ಅದು ಉತ್ತಾರಿ ಒಳಗೆ ಅಂಜುಮನ್ ಕಮಿಟಿ ವಕ್ಫ್ ಬೋರ್ಡ್ ಅಂತೇಳಿ ದಾಖಲೆ ಅದು ಸರ್. ಅದು ಇಲ್ಲಿ ತಹಶೀಲ್ದಾರ್ ಅವರು ಯಾರ ಹೆಸರಲ್ಲಿ ಮಾಡ್ಯಾರ ಪ್ರಾಪರ್ಟಿ? ಅದು ಅವ್ರು ಸರ್ ವಕ್ಫ್ ಕಬ್ಜಾ ಮಾಡಿರುವಂಥ 4 ಜನ ವ್ಯಕ್ತಿಗಳ ಹೆಸರಲ್ಲೇ ಮಾಡ್ಯಾರ ಸರ್. ಅದು ಈ ವಕ್ಫ್ಗೆ ಮಾಡ್ಯಾರ ಅಥವಾ ಬೇರೆಯವ್ರಿಗೆ ಮಾಡ್ಯಾರ? ಬೇರೆಯವ್ರಿಗೆ ಮಾಡ್ಯಾರ ಸರ್. ಅದು ಕಬ್ಜಾ ಏನು ಮಾಡಿರಲ್ಲ ಸರ್, ವಕ್ಫ್ ಜಮೀನು ಅವ್ರ ಹೆಸರಲ್ಲೇ ಟ್ರಾನ್ಸ್ಫರ್ ಮಾಡ್ಯಾರ. ಈಗ ಅಲ್ಲಿ ಭೂಮಿ ಮ್ಯಾಗ ಏನು ನಡೀತೋ, ಏನು ಕೆಲಸ ಮಾಡ್ತಾರೆ ಅಲ್ಲಿ? ಕಬ್ ಅದ ಸರ್. ಈಗ ಆಲ್ರೆಡಿ ಹಾಕ್ಯಾರ? ಹಾಂ ರೀ, ಕಬ್ ಅದ ಸರ್, ನೀರಾವರಿ ಅದ ರೀ. ಈಗ ಇಲ್ಲಿ ನೀವು ವಕ್ಫ್ ಆಫೀಸಿಗೆ ಬಂದಿರಿ? ಹಾಂ ಸರ್. ಈಗ ಇಲ್ಲಿಂದ ಏನು ಕೇಳ್ಕೊತೀರಿ ವಕ್ಫ್ ಅಧಿಕಾರಿಗೆ? ನಾವೇನ ಸರ್ ಅದು ಮತ್ತೆ ಮರಳಿ ಆ ಪಹಣಿ ಉತ್ತಾರಾಗ ಮತ್ತೆ
ವಕಫ್ ಜಮೀನ್ ಅಂತ ಎಂಟ್ರಿ ಆಗಬೇಕು ಅಂತ ಹೇಳಿ ನಮ್ದು ಏನದ ಮನವಿ ಸರ್. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका. स्पोकन इंग्लिश आजकल ना सिर्फ एक शौक है बल्कि अहम ज़रूरत बन चुका है. अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972959599 और 8050828793. ಚರ್ಚಾನ್ ತಹಶೀಲ್ದಾರಾದ ಎಸ್ ಎನ್ ಚಿರಟ್ಟಿಯವರು ಕಾನೂನು ಉಲ್ಲಂಘನೆ ಮಾಡಿ ಸರಣಿ ಉತ್ತಾರೆಯಲ್ಲಿ ನೋಂದಣಿಯಾಗಿದ್ದ ವಕ್ಫ್ ಜಮೀನನ್ನು ತಿದ್ದುಪಡಿ ಮಾಡಿ ಆದೇಶ ಮಾಡಿದ್ದಾರೆ. ವಕ್ಫ್ ಜಮೀನನ್ನು ಕಬ್ಜಾ ಮಾಡಿರುವಂತಹ ವ್ಯಕ್ತಿಗಳ ಬಳಿ ಲಂಚವನ್ನು ತೆಗೆದುಕೊಂಡು ತಿದ್ದುಪಡಿ ಮಾಡಿ ಆದೇಶ ಮಾಡಿದ್ದಾರೆ. ತಹಶೀಲ್ದಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ವಕ್ಫ್ ಬೋರ್ಡ್ನಲ್ಲಿ ವಿನಂತಿ ಮನವಿ ಇದೆ. ಎರಡನೇದು, ಈ ಜಮೀನಿಗೆ ಸಂಬಂಧಪಟ್ಟಂತೆ ಬೆಂಗಳೂರು ವಕ್ಫ್ ನ್ಯಾಯಾಲಯದಲ್ಲಿ 54 ಇನ್ಕ್ವೈರಿ 4 ವರ್ಷವಾಯಿತು, ಇನ್ನೂ ತನಕ ಯಾವುದೇ ಆದೇಶವಾಗಿಲ್ಲ. ಬೇಗನೆ 8 ದಿವಸದಲ್ಲಿ ವಿಚಾರಣೆ ಆದಷ್ಟು ಬೇಗನೆ ಮುಗಿಸಲು ವಕ್ಫ್ ಸಿಒ ಇವರಿಗೆ ಜಿಲ್ಲಾ ವಕ್ಫ್ ಕಚೇರಿಯಿಂದ ಒತ್ತಡ ತರಲು ಪ್ರಯತ್ನ ಮಾಡಬೇಕು. ನಮ್ಮ ಬೇಡಿಕೆಗಳು 8 ದಿವಸದಲ್ಲಿ ಆಗಲಿಲ್ಲ ಅಂದರೆ ಮತ್ತೆ ಪುನಃ ದೊಡ್ಡ ಪ್ರಮಾಣದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡುತ್ತೇವೆ ಅಂತ ಅಂಜುಮನ್ ಕಾಕಳಿ ಕಮಿಟಿ ವತಿಯಿಂದ ಬೇಡಿಕೆಗಳು. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.